ಶೀಸ್ ಎ ಕ್ರಿಮಿನಲ್. 2 ವರ್ಷದ ಹಿಂದೆ ಒಂದು ಒಡವೆ ಅಂಗಡಿನಲ್ಲಿ ಆರ್ನಮೆಂಟ್ಸ್ನೆಲ್ಲ ಕದ್ದು ರೆಡ್ ಅಣ್ಣಗೆ ಸಿಗಾಕೊಂಡಿದ್ಲು. ಆ ಟೈಮ್ನಲ್ಲಿ ಇವಳ ಫೋಟೋ ಪೇಪರ್ನಲ್ಲಿ ಬಂದಿತ್ತು. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್, ನಾನು ಇನ್ನು ಬರ್ತೇನೆ. ಓಕೆ. ನಾನು ಆಮೇಲೆ ಮಾಡ್ತೀನಿ. ಸರ್, ಜಡ್ಜ್ ಸತ್ಯಮೂರ್ತಿ ಅವ್ರ ಮಗಳು ವೇದಾ ಅನ್ನೋರು ಬಂದಿದ್ದಾರೆ. ಸರಿ, ಬರೋದಕ್ಕೆ ಹೇಳಿ. ಮೇ ಐ ಕಮ್ ಇನ್? ಬನ್ನಿ ಮಾ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹೇಳಿ ಮಾ. ಸರ್, 3 ದಿನದಿಂದ ನನ್ನ ಹಸ್ಬೆಂಡ್ ಮಿಸ್ಟರ್ ವಿಕ್ರಮ್ ಮೇಲೆ ಒಂದು ಕೇಸ್ ಫೈಲ್ ಆಗಿತ್ತು. ಗೊತ್ತಿದೆ, ಸೆಕ್ಷುವಲ್ ಅಬ್ಯೂಸ್ ಕೇಸ್. ಸರ್, ಅದೊಂದು ಸುಳ್ಳು ಕೇಸ್ ಸರ್. ನಾನ್ ನಿಮ್ಮ ಮನೇಲಿ ಕರ್ತ ಕೂರಿಸಿರೋದು ಜಡ್ಜ್ ಸತ್ಯಮೂರ್ತಿಗಳ ಮೇಲೆ ನನಗಿರೋ ಗೌರವದಿಂದ. ಅದನ್ನ ಮಿಸ್ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಾನು ಬೇರೆ ಥರನೇ ರಿಯಾಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಹಸ್ಬೆಂಡು ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡಿದ, ಅದಕ್ಕೆ ಪೂರಕವಾಗಿ ಬಲವಾದ ಸಾಕ್ಷಿಗಳು ಇವೆ. ಅಂಥವ್ರನ್ನ ಹೇಗೆ ಡಿಫೆಂಡ್ ಮಾಡ್ಕೊಂಡು ಮಾತಾಡ್ತೀರಾ ನೀವು? ಇದೇ ಥರ ಇನ್ಸಿಡೆಂಟು ನಿಮಗೆ ನಡೆದಾಗ ಆ ಇನ್ಸ್ಪೆಕ್ಟರ್ಗೆ ಶಿಕ್ಷೆ ಕೊಡಿಸೋದನ್ಕ ಬಿಡ್ಲಿಲ್ವಲ್ಲ ನೀವು? ನಿಮಗಾದರೆ ಒಂದು ನ್ಯಾಯ, ಮತ್ತೊಬ್ರಿಗಾದರೆ ಇನ್ನೊಂದು ನ್ಯಾಯನಾ? ಸರ್, ಸಾರಿ ಟು ಇಂಟ್ರಪ್ಟ್ ಯು. ನನ್ನ ಗಂಡ ನಿಜಕ್ಕೂ ಒಂದು ಹುಡುಗಿ ಹತ್ರ ಇಷ್ಟು ಕ್ರೂರವಾಗಿ ನಡ್ಕೊಂಡಿದ್ರೆ ನಾನೇ ಅವ್ರನ್ನ ಅರೆಸ್ಟ್ ಮಾಡಿಸ್ತಿದ್ದೆ. ಆದರೆ ನಡ್ತಿರೋದೆ ಬೇರೆ ಸರ್. ನನಗೆ 5 ನಿಮಿಷ ಕೊಡಿ ಸರ್. ಸೀಕ್ವೆನ್ಸ್ ಪ್ರಕಾರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ ಸರ್, ಪ್ಲೀಸ್. ಓಕೆ, ಗೋ ಅಹೆಡ್. ಸರ್, ನನ್ನ ಗಂಡನ ಮೇಲೆ ಕೇಸ್ ಫೈಲ್ ಮಾಡಿರೋದು ರಮ್ಯಾ ಅನ್ನೋ ಒಬ್ಬ ಹುಡುಗಿ. ಹೌದು, ಆ್ಯಕ್ಚುಲಿ ಅವಳ ಹೆಸರು ರಮ್ಯಾ ಅಲ್ಲ, ವಿಜಯಲಕ್ಷ್ಮಿ. ಅವಳು ಕೆಲಸ ಮಾಡ್ತಿರೋದು MR ಸ್ಟಾರ್ಟಿಂಗ್ ಕಂಪನಿಲಿ ಅಂತ ನಮ್ಮ ಏರಿಯಾ ಅವ್ರ ಹತ್ರ ಎಲ್ಲ ಹೇಳ್ಕೊಂಬಂದಿ ಅವಳು. ಫಾರ್ ಎ ಕೈಂಡ್ ಇನ್ಫಾರ್ಮೇಷನ್, ಆ ಕಂಪನಿಲಿ ರಮ್ಯಾ ಅಲಿಯಾಸ್ ವಿಜಯಲಕ್ಷ್ಮಿ ಅನ್ನೋರು ಯಾರೂ ಕೆಲಸ ಮಾಡ್ತಿಲ್ಲ. ಸರ್, ಇದು ಆ ಕಂಪನಿ HR ಕೊಟ್ಟಿರೋ ಲೆಟರ್. ಸೊ ರಮ್ಯಾ ಅಲಿಯಾಸ್ ವಿಜಯಲಕ್ಷ್ಮಿ ತನ್ನ ಐಡೆಂಟಿಟಿನೇ ಫೇಕ್ ಮಾಡಿದಾಳೆ. ಇದು point number 1 ಸರ್. ಕ್ಯಾರಿಯರ್ ಸರ್, ಇದು FIR ಕಾಪಿ. ಇದರಲ್ಲಿ ಇನ್ಸಿಡೆಂಟ್ ನಡೆದಾಗ ನನ್ನ ಗಂಡ ಫುಲ್ ಬಟ್ಟೆ ಸಾರಾಯಿ ಕುಡಿದ್ರು ಅಂತ ರಿಪೋರ್ಟ್ ಮಾಡಿದ್ದಾರೆ ಸರ್. ಅವ್ರು 1 ಹನಿ ಲಿಕ್ಕರ್ ಕೂಡ ಸೇರಿಸಿಲ್ಲ. ಇದು ನೋಡಿ ಸರ್. ಹೌ ಇಸ್ ಇಟ್ ಪಾಸಿಬಲ್? ಸ್ಥಳದಲ್ಲಿದ್ದ ಸಾಕ್ಷಿಗಳೆಲ್ಲ ಸಾರಾಯಿ ವಾಸನೆ ಜಾಸ್ತಿ ಬರ್ತಿತ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ. ಸರ್, ನಾನು ಅಲ್ಲೇ ಇದ್ದೆ ಸರ್. ನನಗೂ ಸಾರಾಯಿ ಸ್ಮೆಲ್ ಬಂತು. ಬಟ್ ಇಟ್ ಡಸಂಟ್ ಮೀನ್ ದಟ್ ಅವ್ರು ಕುಡಿದಿದ್ದಾರೆ ಅಂತ. ನಿಮ್ಮ ಸ್ಟೇಟ್ಮೆಂಟ್ ಎಲ್ಲ ತುಂಬ ಕನ್ಫ್ಯೂಸ್ ಆಗಿದೆ, ಸ್ವಲ್ಪ ವಿವರಿಸಿ ಹೇಳಿ. ಕೂತ್ಕೊಳ್ಳಿ. ಶೋರ್ ಸರ್. ಸರ್, ನನ್ನ ಗಂಡ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಅವ್ರ ಕೆಲಸ ಮುಗಿಸಿ ವಾಪಸ್ ಮನೆಗೆ ಬರುವಾಗ ಅವ್ರ ಮೇಲೆ ಯಾರೋ ಈ ಸರಾಯಿ ತುಂಬಿರೋ ಬಲೂನ ಹೊಡೆದಿದ್ದಾರೆ. ಯಾರೋ ಅವರು ಅನ್ನೋ ಕ್ಯೂರಿಯೋಸಿಟಿಲಿ ವಿಕ್ರಮ್ ಅವರನ್ನ ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಅದೇ ಟೈಮಲ್ಲಿ ಆ ರೌಡಿ ರಮ್ಯನ್ ಮನೆಗೆ ಹೋಗಿದ್ದಾರೆ. ಅದಕ್ಕೆ ವಿಕ್ರಮ್ ಹಿಂಬಾಲಿಸ್ಕೊಂಡು ರಮ್ಯನ್ ಮನೆಗೆ ಹೋಗಿರೋದು. ಪ್ಯಾಂಟ್ ಶರ್ಟಲ್ಲಿ ಇದ್ದಿದ್ದು ರಮ್ಯನ ರೌಡಿ ಅಂತ ಅಂದ್ಕೊಂಡು ಹಿಡ್ಕೊಂಡಿದ್ದಾರೆ. ತಕ್ಷಣ ರಮ್ಯಾ ಅವರನ್ನ ದೂಡಿ ಮನೆ ಹೊರಗಡೆಯಿಂದ ಲಾಕ್ ಹಾಕೊಂಡಿದ್ದಾರೆ. ಪಾಸಿಬಿಲಿಟಿ ಇದೆ, ಪ್ಲೀಸ್ ಕಂಟಿನ್ಯೂ. ಸರ್, ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಟೈಮಿಂಗ್. ಯಾವಾಗಲೂ ಟ್ರೆಡಿಷನಲ್ ಡ್ರೆಸ್ ಹಾಕೊಳ್ಳೋ ರಮ್ಯಾ ಅಲಿಯಾಸ್ ವಿಜಯಲಕ್ಷ್ಮಿ ಅವತ್ತು ರಾತ್ರಿ ಮಾತ್ರ ಯಾಕೆ ಆ ಥರ ಬಟ್ಟೆ ಹಾಕೊಂಡಿದ್ಲು? ಸರ್, ಮೋರ್ ಓವರ್ ನಮ್ಮೆಲ್ಲರ ಮನೇಲೂ ಕರೆಂಟ್ ಇತ್ತು. ಅವಳ ಮೇಲೆ ಮಾತ್ರ ಹೆಂಗೆ ಸರ್ ಲೈಟ್ ಆಫ್ ಆಗಿರುತ್ತೆ? ವಾಟ್? ಹೌದು ಸರ್, 1 ನಿಮಿಷ ಇರಿ, ತಗೊಳ್ಳಿ ಈ ವಿಡಿಯೋ ನೋಡಿ. ನಾನು ಮನೆ ಕೆಲಸ ಮಾಡ್ತಿರ್ಬೇಕಾದ್ರೆ ವಿಕ್ರಮ್ ಬಂದು ನನ್ನನ್ನು ಹಿಡ್ಕೊಂಡ್ರು ಅಂತ ಫಸ್ಟ್ ಸ್ಟೇಟ್ಮೆಂಟ್ ಕೊಡ್ತಾಳೆ. ಆಮೇಲೆ ಪೊಲೀಸ್ ಹತ್ರ ನೋಡಿದ್ರೆ ನಾನು ರೀಲ್ಸ್ ಮಾಡ್ತಿರ್ಬೇಕಾದ್ರೆ ವಿಕ್ರಮ್ ನನ್ನ ಹಿಡ್ಕೊಂಡ್ರು ಅಂತ ಹೇಳಿಕೆ ಕೊಡ್ತಾಳೆ. ಅಲ್ಲ ಸರ್, ನೀವೇ ಹೇಳಿ, ಒಬ್ಬ ಹುಡುಗಿ ಒಂಟಿಯಾಗಿ ವಾಸ ಮಾಡುವಾಗ ಅದು ಅಷ್ಟು ರಾತ್ರಿಲಿ
ಕಿಟಕಿ ಬಾಗ್ಲೆಲ್ಲ ಭದ್ರವಾಗಿ ಹಾಕೊಳ್ದೆ ಹಂಗೆ ತೆಗೆದು ಕೂತಿರ್ತಾರ? ಗುಡ್ ಪಾಯಿಂಟ್ ಸರ್. ಅವಳ ಫಸ್ಟ್ ಸ್ಟೇಟ್ಮೆಂಟ್ ಪ್ರಕಾರ ತಗೊಂಡ್ರೆ ಮನೆ ಕೆಲಸನ ಯಾಕೆ ಕತ್ಲಲ್ಲಿ ಮಾಡ್ತಾರೆ ಸರ್? ಕನಿಷ್ಠ ದೀಪ ಅನ್ನೋ ಕ್ಯಾಂಡಲ್ನ ಏನಾದರೂ ಒಂದು ಹಚ್ಚಲ್ವಾ? ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್, ರೀಲ್ಸ್ ಮಾಡ್ತಿದ್ದೆ ಸರ್. ರೀಲ್ಸ್ನಾದರೂ ಯಾರು ಸರ್ ಕತ್ಲಲ್ಲಿ ಮಾಡ್ತಾರೆ? ಸಾಮಾನ್ಯವಾಗಿ ರೀಲ್ಸ್ ಮಾಡೋರು ಮೇಕಪ್ ಹಾಕೊಂಡು ಬ್ರೈಟ್ ಲೈಟ್ನಲ್ಲಿ ಶೂಟ್ ಮಾಡ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಗೊತ್ತಾ ಸರ್? ರಮ್ಯನ ಹತ್ರ ಇನ್ಸ್ಟಾಗ್ರಾಮ್ ಅಕೌಂಟೇ ಇಲ್ಲ ಸರ್. ಅಕೌಂಟೇ ಇಲ್ದಿರೋರು ರೀಲ್ಸ್ ಹೇಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂದರೆ ವಿಕ್ರಮ್ ಅಲ್ಲಿಗೆ ಬರ್ತಾನೆ ಅಂತ ಇವಳಿಗೆ ಚೆನ್ನಾಗಿ ಗೊತ್ತಿದೆ. ಒಂದು ಎಕ್ಸಲೆಂಟ್ ಟ್ರ್ಯಾಪ್ ಮಾಡಿಕೊಂಡು ರೆಡಿಯಾಗಿದ್ದಾರೆ ಅಷ್ಟೆ ಸರ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನಿಮಗೆ. ಈ ಇನ್ಸಿಡೆಂಟ್ ನಡೆದಾಗ ನನ್ನ ಗಂಡ ಕುಡಿದಿರಲಿಲ್ಲ, ಅವ್ರ ಬ್ಲಡ್ಡಲ್ಲಿ ಒಂದೇ 1% ಆಲ್ಕೋಹಾಲ್ ಕೂಡ ಇರಲಿಲ್ಲ. ಹಾಗಂತ ಗೌರ್ಮೆಂಟ್ ಹಾಸ್ಪಿಟಲ್ ಕಡೆಯಿಂದ ಕೊಟ್ಟಿರೋ ರಿಪೋರ್ಟ್ ಇದು. ಸರ್, ಈ ಬ್ಲಡ್ ಟೆಸ್ಟ್ ನಾನು ಮಾಡಿಸಿಲ್ಲ, ನಿಮ್ಮ ಡಿಪಾರ್ಟ್ಮೆಂಟ್ ಅವರೇ ವಿಕ್ರಮ್ನ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಮಾಡಿಸಿರೋದು. ಇಟ್ಸ್ ಎ ನಾರ್ಮಲ್ ಪ್ರೊಸೀಜರ್, ರಿಪೋರ್ಟ್ ಈಸ್ ಮಿಸ್ಲೀಡಿಂಗ್. ಇದೆಲ್ಲ ಹೇಗಾಯ್ತು, ಇಂಥ ತಪ್ಪು ಹೇಗೆ ನಡೀತು? ವಿಕ್ರಮ್ ವಿರುದ್ಧ ಯಾರೋ ಪ್ಲಾನ್ ಮಾಡಿನೇ ಜೈಲಿಗೆ ಕಳ್ಸಕ್ಕೆ ಅಂತ ನೋಡಿದ್ದಾರೆ. ಈ ಫೇಕ್ ಪರ್ಸನ್ ರಮ್ಯ ಇದ್ದಾಳಲ್ಲ, ಅವಳನ್ನ ಅರೆಸ್ಟ್ ಮಾಡಿದ್ರೆ ಎಲ್ಲ ವಿಷಯನೂ ಹೊರಗಡೆ ಬರುತ್ತೆ. ಪ್ಲೀಸ್ ಸರ್, ಇದೊಂದು ವಿಷಯದಲ್ಲಿ ಹೆಲ್ಪ್ ಮಾಡಿ. ಹೇ ಇನ್ಸ್ಪೆಕ್ಟರ್, ಸರ್ ಬರ್ತದಳೆ ಅವಳೇ ಅದು. ಹೇಳ್ಕೊಂಡು ನಡೀರಿ ಅವ್ರು. ಬಿಡಿ ಸರ್, ನಾನೇನು ತಪ್ಪು ಮಾಡಿಲ್ಲ. ವೇದ, ನೀವು ಇನ್ನೊಂದು ಗಾಡಿಯಲ್ಲಿ ಬನ್ನಿಮ್ಮ. ಐದು ವರ್ಷಗಳ ಹಿಂದೆ ಮೈಸೂರಲ್ಲಿ ರೇಷ್ಮೆ ಸೀರೆ ಕಳ್ತನ ಅರೆಸ್ಟ್. 4 ವರ್ಷಗಳ ಹಿಂದೆ ಚಳ್ಳಕೆರೆಯಲ್ಲಿ ಒಡವೆ ಕಳ್ತನ ಅರೆಸ್ಟು. ಚಿತ್ರದುರ್ಗ, ಭದ್ರಾವತಿ, ಶಿವಮೊಗ್ಗ, ಹಾಸನ, ಏನು ದೊಡ್ಡ ಪಟ್ಟಿನೇ ಇದೆಯಲ್ಲ ನಿಂದು. ನಿನ್ನ ಕಳ್ತನದ ಕೆಲಸ ಬಿಟ್ಟು ಆ ವಿಕ್ರಮ್ ಮೇಲೆ ಏನು ನಿನ್ನ ಪರ್ಸನಲ್ ರಿವೆಂಜು? ಅಲ್ರಿ, ಆಲ್ಕೋಹಾಲ್ ರಿಪೋರ್ಟು ನೆಗೆಟಿವ್ ಆಗಿ ಬಂದಾಗಲೂ ನೀವು ಅಲರ್ಟ್ ಆಗೋದು ಬೇಡವಾ? ಇದೇನ್ರಿ ನೀವು ಕೆಲಸ ಮಾಡೋ ಲಕ್ಷಣ? ಸಾರಿ ಸರ್. ತನಿಖೆ ಅನ್ನೋದು ನಿಷ್ಪಕ್ಷಪಾತವಾಗಿ ನಡಿಬೇಕ್ರಿ, ಅಲ್ಲಿ ನಿಮ್ಮ ಪರ್ಸನಲ್ ಶೋಕಿಗಳನ್ನೆಲ್ಲ ತರಬೇಡಿ. ನೀವು ಮಾಡಬೇಕಾದ ಕೆಲಸನ ಈ ವೇದ ಅವರು ಒಪ್ಪಂಟಿಯಾಗಿ ನಿಂತು ಮಾಡಿದ್ದಾರೆ. ಒಂದೊಂದು ಸಾಕ್ಷಿನೂ ತಂದು ತನ್ನ ಟೇಬಲ್ ಮೇಲೆ ಇಡ್ತಾ ಇದ್ರೆ ನಿಮ್ಮಿಂದ ನಾನು ತಲೆ ತಗ್ಸಂಗಾಯ್ತು. ಸರ್, ಇನ್ನೊಂದ್ಸಲ ಈ ರೀತಿ ಆಗದೇ ಇರೋ ಥರ ನಾನು ನೋಡ್ಕೊತೀನಿ ಸರ್. ನಿನ್ನ ಬಗ್ಗೆ ಮುಚ್ಚಿಟ್ಕೊಳ್ಳೋಂಥದ್ದು ಏನೂ ಇಲ್ಲ. ಈಗ ವಿಕ್ರಮ್ ವಿಷಯದಲ್ಲಿ ಏನು ಹೇಳಿತು ಅಂತ ಪಿನ್ ಟು ಪಿನ್ ಹೇಳಬೇಕು. ವಿಕ್ರಮ್ ಮೇಲೆ ಏನಂತ ದ್ವೇಷ ನಿನಗೆ? ಪರಿಚಯನೇ ಇಲ್ದಿರೋ ವ್ಯಕ್ತಿ ಮೇಲೆ ನೀನಿಂಥ ಆರೋಪನ ಯಾಕೆ ಮಾಡಿದೆ? ಇದು ಧ್ಯಾನದ ಕ್ಲಾಸ್ ಅಲ್ಲ ಸುಮ್ಮನೆ ಕೂತ್ಕೊಂಡಿರೋದಕ್ಕೆ, ಇನ್ವೆಸ್ಟಿಗೇಷನ್. ಬಾಯ್ ಬಿಟ್ಟು ಹೇಳಬೇಕ. ಮಿಸಸ್ ಮಾಲ್ಪಿ ಸರ್,
ಇವಳು ಒಳ್ಳೆ ಮಾತಿಗೆ ಬಗ್ಗೋ ತರ ಕಾಣ್ತಾ ಇಲ್ಲ. 10 ನಿಮಿಷ ಟೈಮ್ ಕೊಡಿ ಸರ್, ಇವ್ರ ಕೈ ಕಾಲು ಮುರಿದು ಮಲಗಿಸ್ತೀನಿ. ಪೊಲೀಸ್ ಏಟು ಹೇಗಿರುತ್ತೆ ಅಂತ ಗೊತ್ತಿದೆಯಲ್ಲ ನಿನಗೆ. ಬೇಡ ಸರ್, ಎಲ್ಲ ಹೇಳ್ತೀನಿ. ಇನ್ಸ್ಪೆಕ್ಟರ್, ಈ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡ್ಕೊಳ್ಳಿ. ಇಷ್ಟೇ ಸರ್ ನಡೆದಿದ್ದು. ವಿಕ್ರಮ್ ಅವರು ತುಂಬ ಒಳ್ಳೆಯವರು, ಅವ್ರದ್ದೇನು ತಪ್ಪಿಲ್ಲ. ಬಲನ್ ಬಾಲ, ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಡೀಲ್ ಕೊಟ್ಟಿದ್ದು ಯಾರು ನೋಡು. ನಾನು ತುಂಬ ಕೆಟ್ಟ ಕೋಪದಲ್ಲಿದ್ದೀನಿ, ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ವಿಕ್ರಮ್, ಅದು